ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬಳ್ಳಾರಿ, ಇಲ್ಲೇನಪ್ಪ ಅಂದರೆ ನಿಮಗೆ ನೇಮಕಾತಿಯನ್ನು ಪ್ರಕಟಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಯಾವುದು ನೇಮಕಾತಿ ಅಂದರೆ, ಬಳ್ಳಾರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಜವಾನ್ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. ಸೊ ಇಲ್ಲಿರುವಂಥ ಹುದ್ದೆಗಳು ಯಾವುದಪ್ಪ ಅಂದರೆ, ಜವಾನ ಹುದ್ದೆಗಳಿವೆ, ಅದನ್ನೇನು ಮಾಡ್ತಿದ್ದಾರೆ ಅಂದರೆ ನೇರ ನೇಮಕಾತಿ ಮಾಡ್ತಿದ್ದಾರೆ. ಅದೇ ಥರನ ನೋಡ್ರಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 31/5/2022. ಸೊ ನೋಡಿರಿ, ಅರ್ಜಿಗಳನ್ನು ನೀವೇನು ಮಾಡಬೇಕಂದ್ರೆ, ಅವ್ರ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದ್ರ ಮೂಲಕನೇ ಸಲ್ಲಿಸಬೇಕಾಗುತ್ತೆ. ಸೊ ಅದು ಎರಡು ಲಿಂಕ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಲಿಂಕ್ ಮೂಲಕ ನೀವೇನಪ್ಪ ಅಂದರೆ ನೋಟಿಫಿಕೇಷನ್ಗೆ ನೀವು ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿರಿ, ಯಾವ್ಯಾವ ಲಿಂಕ್ ಇದೆ ಅಂದರೆ https://districts.ecourts.gov.in/ಬಳ್ಳಾರಿ, ಇದ್ರ ಮೂಲಕ ಆದರೂ ಸಲ್ಲಿಸ್ಬೋದು. ಅಥವಾ http://karnatakajudiciary.kr.nic.in/districtrecruitment.asp, ಇದ್ರ ಮೂಲಕ ಆದರೂ ನೀವೇನಪ್ಪ ಅಂದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆ ಅಂದರೆ 31/5/2022. ಸೊ ನೋಡಿರಿ, ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 33 ಹುದ್ದೆಗಳಿವೆ. ವೇತನ ಶ್ರೇಣಿ ಎಷ್ಟಿದೆ ಅಂದರೆ ನಿಮಗೆ 17,000 ರೂಪಾಯಿಂದ 28,950 ರೂಪಾಯಿ ಇದೆ. ಅದೇ ತರನಾಗಿ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿರಿ, ಏನು ಶೈಕ್ಷಣಿಕ ವಿದ್ಯಾರ್ಹತೆ ಇದೆ ಅಂದರೆ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ, ಕನ್ನಡ ಓದಲು ಬರೆಯಲು ತಿಳಿದಿರಬೇಕು, ಕನ್ನಡ ಓದಲು ಹಾಗೂ ಬರೆಯಲು ಬರುವುದೇ ಎಂಬ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು. ಸೊ ಏನಂದರೆ, ನಿಮಗೆ SSLC ಪಾಸ್ ಆಗಿದ್ದರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಅವ್ರೇನು ಟೆಸ್ಟ್ ಮಾಡ್ತಾರಪ್ಪ ಅಂದರೆ, ನಿಮಗೆ ಕನ್ನಡ ಓದೋಕ್ಕೆ ಬರೋಕ್ಕೆ ಬರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಸೊ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ನೋಡಿರಿ, SSLC ಅಥವಾ ತತ್ಮಾನ್ ಪರೀಕ್ಷೆಯಲ್ಲಿ ಪಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಕನ್ನಡ ಓದಲು ಹಾಗೂ ಬರೆಯಲು ಬರುವುದೇ ಎಂಬ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು. ಸದರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಆಯ್ಕೆ ಮಾಡಲಾಗುವುದು. ಸೊ ನೋಡಿರಿ, ಏನಂದರೆ ನಿಮಗೆ SSLC ಮೇಲೆ ಏನು ಮಾಡ್ತಾರಪ್ಪ ಅಂದರೆ, ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರಲ್ಲ ಅದ್ರ ಮೇಲೆ ನಿಮಗೆ 1:10 ರೇಷೋದಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನಿಮ್ಗೆ ಏನು ಕೇಳ್ತಾರಪ್ಪ ಅಂದರೆ, ಒಂದಿಷ್ಟು ಕ್ವಶನ್ಸ್ನ ಕೇಳ್ತಾರೆ. ಜೊತೆಗೆ ಏನು ಟೆಸ್ಟ್ ಮಾಡ್ತಾರೆ ಅಂದರೆ, ನಿಮ್ಮ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತಿಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಜೊತೆಗೆ ನೋಡಿರಿ, ನಿಮಗೆ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ 18 ವರ್ಷ ಇರಬೇಕು. ಗರಿಷ್ಠ ವಯೋಮಿತಿ ಬಂದು, ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಗಳು ಇರಬೇಕಾಗುತ್ತೆ. ಜೊತೆಗೆ ನೋಡಿರಿ, ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾನೋ ಅಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು. ಅಂದರೆ ಯಾರ್ಯಾರೆಲ್ಲ ಎಕ್ಸ್ ಸರ್ವಿಸ್ ಮಾಡಿದ್ದಿರಲ್ಲ, ನೀವೇನು ಎಷ್ಟು ವರ್ಷ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಲ್ಲ ಅದ್ರ ಜೊತೆಗೆ 3 ವರ್ಷ ಸೇರಿಸಿ ಎಷ್ಟಾಗುತ್ತಲ್ಲ ಅದು ಅಷ್ಟು ನಿಮಗೇನು ಕೊಡ್ತಾರೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಜೊತೆಗೆ ನೋಡಿರಿ, ನೀವೇನಾದರೂ ಅಂಗವಿಕಲರಾಗಿದ್ದರೆ, ವಿಧವೆ ಆಗಿದ್ದರೆ ಅಥವಾ ಜೀತ ಕಾರ್ಮಿಕರಾಗಿದ್ದರೆ ನಿಮಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಸಿಗುತ್ತೆ. ಜೊತೆಗೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತಂದರೆ ನೋಡಿರಿ, ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂಥ ಇಲ್ಲಿ ಶುಲ್ಕ ಇರುವುದಿಲ್ಲ. ಅದೇ ತರನಾಗಿ ಶುಲ್ಕವನ್ನು ಯಾವ ಥರ ಪೇಮೆಂಟ್ ಮಾಡಬೇಕಪ್ಪ ಅಂದರೆ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಅಥವಾ ಆನ್ಲೈನ್ನಲ್ಲಿರುವ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಮೂಲಕ ನೀವು ಪಾವತಿ ಮಾಡ್ಬೋದು. ಏನು ಮಾಡಬೇಕಂದ್ರೆ, ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಸೊ ಅಲ್ಲಿ ನಿಮಗೆ ಲಿಂಕ್ ಬರುತ್ತೆ, ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಥವಾ ಆಫ್ಲೈನ್ ಮಾಡ್ತೀರ ಅಂತ. ಆನ್ಲೈನ್ ಮಾಡೋದಾದರೆ ನೀವೇನಂದರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂದರೆ SBI ಬ್ಯಾಂಕಿಂದು ಯೂಸ್ ಮಾಡ್ಬೋದು. ಅಥವಾ ನೀವೇನಾದರೂ ಆಫ್ಲೈನ್ ಮಾಡ್ತೀನಂದರೆ ಅಲ್ಲೊಂದು ಚಾನಲ್ ಇರುತ್ತೆ, ಆ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಪ್ರಿಂಟೌಟ್ ತೊಗೊಂಡು ಯಾವುದಾದ್ರೂ ನಿಯರೆಸ್ಟ್ SBI ಬ್ರ್ಯಾಂಚ್ ಇರುತ್ತಲ್ಲ ಅದ್ರ ಮೂಲಕ ಏನಪ್ಪ ಅಂದರೆ ನಿಮ್ಮ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಇದು ನೋಡಿರಿ, ಕೆಲವೊಂದಿಷ್ಟು ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ ಇರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ಇದೇನಪ್ಪ ಅಂದರೆ ನೇರ ನೇಮಕಾತಿ, ಇಲ್ಲಿ ಯಾವುದೇ ತರನಾದಂಥ ಪರೀಕ್ಷೆ ಇರಲ್ಲ, ಬರೀ ನಿಮಗೇನಿರುತ್ತಪ್ಪ ಅಂದರೆ ಸಂದರ್ಶನ ಇರುತ್ತೆ. ಜೊತೆಗೆ ಏನಂದರೆ ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತಿಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನೆಕ್ಸ್ಟ್ ಉದ್ಯೋಗ ವಾರ್ತೆಯಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.